Hello friends, welcome to Bhumika Kitchen. Nani Bhumika Sudarshan. ಇವತ್ತು ಸಿಂಪಲ್ ಆಗಿರೋಂತ ಕಪ್ಪೆಳ್ಳಿನ ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದ್ರಲ್ಲಂತೂ ಕಪ್ಪೆಳ್ಳಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ, ಕ್ಯಾಲ್ಶಿಯಂ ಯಥೇಚ್ಛವಾಗಿದೆ. ಬನ್ನಿ ಈ ಎಳ್ಳು ಚಟ್ನಿ ಮಾಡೋದು ಹೇಗೆ, ಕಪ್ಪೆಳ್ಳಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ಸ್ಪೂನ್ ಕಡಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ 1/4 ಭಾಗದಷ್ಟು ಚೆನ್ನಾಗಿ ರೋಸ್ಟ್ ಆಗಲಿ. 1/4 ಭಾಗ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 2 ಟೇಬಲ್ಸ್ಪೂನ್ಸ್ ಕಪ್ಪೆಳ್ಳು, ಇದೆ ಮೇನ್ ಇಂಗ್ರೀಡಿಯೆಂಟ್ ಈ ಕಪ್ಪೆಳ್ಳಿನ ಚಟ್ನಿಗೆ. ಈ ಎಳ್ಳು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಎಳ್ಳು ಹಾಕ್ಕೊಂಡು ಒಂದು ನಿಮಿಷಕ್ಕೆಲ್ಲ ಚಟಪಟ ಅಂತ ಇದೆ ಲೋ ಫ್ಲೇಮಲ್ಲೇ. ಇವಾಗ 1 ಗರಿಯಷ್ಟು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ 4 ರಿಂದ 5, ಹಸಿ ತೆಂಗಿನ ತುರಿ 1/4 ಕಪ್ಪು, ತುರಿದು ಫ್ರಿಜ್ಜಲ್ಲಿಟ್ಟಿದ್ದೆ, ಜಸ್ಟ್ ಇದನ್ನು ಹಾಕಿ ಒಂದ್ಸಲ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ. ಎಲ್ಲ ಒಂದ್ಸಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇದನ್ನು ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಅದಕ್ಕೇ 1 ಟೇಬಲ್ಸ್ಪೂನ್ ಹುರುಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು 1/4 ಟೀಸ್ಪೂನ್, 5 ಅಷ್ಟು ಬೆಳ್ಳುಳ್ಳಿ, ಗೋಲಿ ಗಾತ್ರದ ಹುಣಸೆ ಹಣ್ಣು ರಸ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ, 1/2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಇವಾಗ ತರಕಾರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ರುಬ್ಕೋಬೇಕು. ನೈಸಾಗಿ ರುಬ್ಬಿಟ್ರೆ ಅಷ್ಟು ರುಚಿ ಇರೋಲ್ಲ ಇದು. 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ರುಬ್ಬಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ತೀನಿ. ಯಾವುದೇ ಒಂದು ಚಟ್ನಿ ಆದರೂ ಅದಕ್ಕೊಂದು ಒಗ್ಗರಣೆ ಹಾಕೊಂಡ್ರಂತೂ ತುಂಬಾ ರುಚಿಯಾಗಿರುತ್ತೆ. ಚಿಕ್ಕ ಬಾಣಲಿ ಒಳಗಡೆ 1 ಟೀಸ್ಪೂನ್ ಎಣ್ಣೆ, ಎಣ್ಣೆ ಒಂಚೂರು ಕಾಯ್ತಿದ್ದ ಹಾಗೆ 1/4 ಟೀಸ್ಪೂನ್ ಸಾಸಿವೆ, 1/4 ಟೀಸ್ಪೂನ್ ಉದ್ದಿನಬೇಳೆ, ಇವೆರಡು ಫ್ರೈ ಆಗಲಿ ಒಂಚೂರು, ಜೊತೆಲೆ ಒಂದು ಚಿಟ್ಕಿ ಇಂಗು. ಸಾಸಿವೆ ಚೆನ್ನಾಗಿ ಚಟಪಟ ಅಂತಿದ್ದ ಹಾಗೆ 1 ಗರಿ ಕರಿಬೇವಿನ ಸೊಪ್ಪು, 1 ಒಣಗಿದ ಮೆಣಸಿನಕಾಯಿ. ಇದನ್ನು ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಯಿತು. ಒಗ್ಗರಣೆ ಚಟ್ನಿಗೆ ರೆಡಿ ಆಯಿತು. ಇವಾಗ ಚಟ್ನಿ ಮೇಲೆ ಈ ಒಗ್ಗರಣೆ ಹಾಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಕಪ್ಪೆಳ್ಳಿನ ಚಟ್ನಿ ರೆಡಿ ಇದೆ ನೋಡಿ. ಈ ಕಪ್ಪೆಳ್ಳಿನ ಚಟ್ನಿ ಅಂತೂ ರಾಗಿ ರೊಟ್ಟಿ, ರಾಗಿ ದೋಸೆ ಅಥವಾ ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ನೀವು ಸರ್ವ್ ಮಾಡಬೇಕಾದ್ರೆ ಸಣ್ಣಗೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಈ ಚಟ್ನಿ ಮೇಲೆ ಉದುರಿಸ್ಬಿಟ್ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಕಪ್ಪೆಳ್ಳಿನ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ನೀವು ನಿಮ್ಮ ಮನೆಯಲ್ಲಿ ಈ ರಾಗಿ ದೋಸೆ ಕಪ್ಪೆಳ್ಳಿನ ಚಟ್ನಿನ ಮಾಡಿ ನನಗೆ ಹೇಗಿದೆ ಅಂತ ಹೇಳಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.